ಕಂಡ ಮೇಲೆ ಕಣ್ಣು ಕುರುಡುವಾಗಿ ಹೋದರೂನು, ನಿನ್ನ ಕಣ್ಣ ಬೆಳಕಲ್ಲೇ ನಾ ನಡೆಯುವೆನು ಗೆಳತಿ ನಡೆಯುವೆನು. ಹಲೋ ವಾಸು, ಈ ಒಂದು ವಿಡಿಯೋದಲ್ಲಿ ಸಿಂಪಲ್ ಆಗಿರುವಂತಹ ಕನ್ನಡ ಫಾಂಟನ್ನ ಮತ್ತೊಂದು ತಗೊಂಬಂದಿದ್ದೀನಿ. ಸೊ ಸಿಂಪಲ್ ಅಂದರೆ ಸಿಂಪಲ್ ಆಗಿರುತ್ತೆ, ತುಂಬ ಯೂನಿಕ್ ಆಗಿರುತ್ತೆ ಕನ್ನಡ ಫಾಂಟು. ಸೊ ಟ್ರೈ ಮಾಡಿದ್ದೀನಿ, ನೀವು ಕೂಡ ಟ್ರೈ ಮಾಡಿ ನೋಡಿ. ಸೊ ಓಕೆನಾ, ಡೈರೆಕ್ಟಾಗಿ ಓಪನ್ ಮಾಡ್ಕೊಳ್ರಿ ಅಲರ್ಟ್ ಮೋಷನ್ನ. ಸೊ ಅದಕ್ಕಿಂತ ಮುಂಚೆ ಡಿಸ್ಕ್ರಿಪ್ಷನ್ನಲ್ಲಿ ಫುಲ್ ಪ್ರಾಜೆಕ್ಟ್ನ ಕೊಟ್ಟಿರ್ತೀನಿ, ಮತ್ತು ಕನ್ನಡ ಫಾಂಟನ್ನು ಕೂಡ ಕೊಟ್ಟಿರ್ತೀನಿ, ಇಂಪೋರ್ಟ್ ಮಾಡ್ಕೊಳ್ರಿ. ಓಕೆನಾ, ಸೊ ಇಂಪೋರ್ಟ್ ಮಾಡ್ಕೊಂಡಾಗ ಈ ರೀತಿ ಓಪನ್ ಮಾಡ್ಕೊಳ್ರಿ ಅಲರ್ಟ್ ಮೋಷನ್ ಆ್ಯಸ್ ಇಟ್ ಈಸ್. ಓಪನ್ ಮಾಡ್ಕೊಂಡು ಪ್ಲಸ್ನ ಕೊಟ್ಕೊಳ್ರಿ. ಓಕೆನಾ, ಸೊ ಪ್ಲಸ್ನ ಕೊಟ್ಕೊಂಡಾಗ ನಿಮಗೆ 9:16 ಸುಮಾರು ಆಪ್ಷನ್ ಕಾಣಿಸುತ್ತೆ. 9:16 ಕೊಟ್ಟುಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ನ ಕೊಟ್ಕೊಳ್ರಿ. ಸೊ ಕೊಟ್ಕೊಂಡಾಗ ಈ ರೀತಿ ಇರುತ್ತೆ, ಮತ್ತು ಪ್ಲಸ್ನ ಕೊಟ್ಕೊಳ್ರಿ. ಓಕೆನಾ, ಸೊ ಪ್ಲಸ್ನ ಕೊಟ್ಕೊಳ್ರಿ. ಓಕೆನಾ, ಪ್ಲಸ್ನ ಕೊಟ್ಕೊಂಡು ಸೊ ಬ್ಯಾಕ್ಗ್ರೌಂಡಲ್ಲಿ ಇರೋಂಥ ಯಾವುದಾದ್ರೂ ಒಂದು ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ರಿ ಫಸ್ಟು. ಓಕೆನಾ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಒಂದು ಬ್ಯಾಕ್ಗ್ರೌಂಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಇನ್ಕ್ಲೂಡಿಂಗ್ ಆ ಒಂದು ಸಾಂಗ್ ಡೆಡಿಕೇಟ್ ತಗೊಂಡು. ಓಕೆನಾ, ಸೊ ಈಗ ನಾನು ಒಂದು ಯಾವುದೋ ಒಂದು ಸಿಂಪಲಾಗಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ 3 ಡಾಟ್ಸ್ ಕೊಟ್ಟು ಫಿಲ್ ಕಂಪೋಸಿಷನ್ ಇದೆ ಕೊಟ್ಟು. ಸೊ ನೆಕ್ಸ್ಟು ಅದೇ ಪ್ಲಸ್ನ ಕೊಟ್ಕೊಂಡು ಮೀಡಿಯಾಕ್ಕೆ ಹೋಗಿ ಸೊ ಫಸ್ಟು ಆಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಳ್ತೀನಿ. ಸೊ ಸೇಮ್ ಆ್ಯಸ್ ಇಟ್ ಈಸ್ ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡು, ಸೊ ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ 3 ಡಾಟ್ಸ್ ಕೊಟ್ಟು ಎಕ್ಸ್ಟ್ರಾ ಆಡಿಯೋ ಮಾಡಿಕೊಂಡು ವಿಡಿಯೋನ ಡಿಲೀಟ್ ಮಾಡ್ಕೊಳ್ತೀನಿ. ಸೊ ಈಗ ನಮಗೆ ಸಾಂಗು ಮತ್ತು ವಿಡಿಯೋ ಎರಡು ಸಿಕ್ತು. ಓಕೆನಾ, ಎರಡು ಸಿಕ್ಕಾಗ ಸೇಮ್ ಆ್ಯಸ್ ಇಟ್ ಈಸ್ ಈ ಒಂದು ಫೋಟೋನ ಸಾಂಗ್ ಎಲ್ಗಂಟ್ ಇರುತ್ತೆ ಎಲ್ಗಂಟೆ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಸೊ ಬ್ಲೆಂಡಿಂಗ್ ಆ್ಯಂಡ್ ಅಪಾಸಿಟಿನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ರಿ. ಓಕೆನಾ, ಸೊ ಯಾಕಂದರೆ ನಾವು ಕನ್ನಡ ಫಾಂಟ್ ಬರೆಯೋದ್ರಿಂದ ಸ್ವಲ್ಪ ನೀಟಾಗಿ ಕಾಣಿಸ್ಲಿ. ಆ್ಯಸ್ ಇಟ್ ಈಸ್ ಸೇಮ್ ಏನು ಮಾಡ್ತೀರಿ ನೆಕ್ಸ್ಟ್ ಈ ಥರ ಮಾಡ್ಕೊಂಡಾದ್ಮೇಲೆ ಡೈರೆಕ್ಟಾಗಿ ಗೂಗಲ್ನ ಓಪನ್ ಮಾಡ್ಕೊಳ್ರಿ. ಸೊ ಯಾವ ಒಂದು ಸಾಂಗ್ನ ಮಾಡ್ತಾ ಇರ್ತೀರಿ ಆ ಒಂದು ಸಾಂಗ್ನ ಡೈರೆಕ್ಟಾಗಿ ಸರ್ಚ್ ಮಾಡಿರಿ ಕನ್ನಡದಲ್ಲಿ ಅಂತೇಳಿ. ಸುಮಾರು ವೆಬ್ಸೈಟ್ ಸಿಗುತ್ತೆ, ಒಂದು ವೆಬ್ಸೈಟಲ್ಲಿ ಸರ್ಚ್ ಮಾಡ್ಕೊಳ್ರಿ. ಸೊ ಸರ್ಚ್ ಮಾಡಿಕೊಂಡಾಗ ನಿಮ್ಗೆ ಯಾವ ಒಂದು ಲಿರಿಕ್ಸ್ ಬೇಕಾಗಿರುತ್ತೋ ಸೊ ಆ ಒಂದು ಲಿರಿಕ್ಸ್ನ ಡೈರೆಕ್ಟಾಗಿ ಕಾಪಿ ಮಾಡ್ಕೊಳ್ರಿ. ಓಕೆನಾ, ಡೈರೆಕ್ಟಾಗಿ ನಾನು ಈಗ ಕಾಪಿ ಮಾಡ್ಕೊಳ್ತೀನಿ ಈ ಥರ. ಸೊ ಕಾಪಿ ಮಾಡಿಕೊಂಡು ಡೈರೆಕ್ಟಾಗಿ ಬ್ಯಾಕ್ ಹೋಗಿ ಇನ್ನೊಂದು ವೆಬ್ಸೈಟ್ ಓಪನ್ ಮಾಡ್ಕೊಳ್ತೀನಿ, ಸಂಖ್ಯೆ ಅಸ್ಕಿ ಅಂತೇಳಿ. ಸೊ ಫಸ್ಟ್ ವೆಬ್ಸೈಟ್ನ ಕೊಟ್ಕೊಂಡು ಇಲ್ಲಿ ನಿಮಗೆ ಯೂನಿಟ್ ಕೋಡನ್ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಕಾಪಿ ಮಾಡ್ಕೊಂಡಿರೋದನ್ನು ಇಲ್ಲಿ ಪೇಸ್ಟ್ ಮಾಡಿರಿ. ಸೊ ಪೇಸ್ಟ್ ಮಾಡಾದ್ಮೇಲೆ ಈ ಥರ ಡಿವೈಡ್ ಮಾಡ್ಕೊಳ್ರಿ ಒಂದೊಂದು ಲಿರಿಕ್ಸ್ನು. ಓಕೆನಾ, ಒಂದೊಂದು ಲಿರಿಕ್ಸ್ನ ಈ ಥರ ನೀಟಾಗಿ ಡಿವೈಡ್ ಮಾಡ್ಕೊಳ್ರಿ. ಸೊ ಡಿವೈಡ್ ಮಾಡ್ಕೊಂಡಾಗ ನಿಮಗೆ ಅದು ಕಾಪಿ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸೊ ಈಗ ಫಸ್ಟ್ ಲಿರಿಕ್ಸ್ ಇರೋದ್ರಿಂದ ಇದನ್ನು ಕಾಪಿ ಮಾಡ್ಕೊಳ್ತೀನಿ. ಕಾಪಿ ಮಾಡ್ಕೊಂಡು ಡೈರೆಕ್ಟಾಗಿ ಅಲರ್ಟ್ ಮೋಷನ್ಗೆ ಬಂದು ಸೊ ಫಸ್ಟ್ ಲಿರಿಕ್ಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿಕೊಂಡು ಪ್ಲಸ್ನ ಕೊಟ್ಕೊಂಡು ಟೆಸ್ಟ್ಗೆ ಹೋಗಿ ಅಲ್ಲಿ ಕಾಪಿ ಮಾಡ್ಕೊಂಡಿದ್ರೆ ಪೇಸ್ಟ್ ಮಾಡ್ಕೊಳ್ರಿ. ಪೇಸ್ಟ್ ಮಾಡಿಕೊಂಡು ಕಲರ್ ಆ್ಯಂಡ್ ಬ್ಲೆಂಡಿಂಗಲ್ಲಿ ವೈಟ್ನ ಕೊಟ್ಕೊಳ್ರಿ, ಇನ್ಕ್ಲೂಡಿಂಗ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಈ ಥರ ಕೊಟ್ಕೋಬೋದು. ಓಕೆನಾ, ಕೊಟ್ಕೊಂಡು ರಾಬರ್ಟ್ ರೆಗ್ಯುಲರಲ್ಲಿ ನಾನು ಇಂಪೋರ್ಟ್ ಮಾಡ್ಕೊಂಡಿರೋ ಫಾಂಟನ್ನು ಜಸ್ಟ್ ಆ್ಯಡ್ ಮಾಡ್ತೀನಿ. ಸೊ ಆ್ಯಡ್ ಮಾಡಿದಾಗ ಈ ರೀತಿ ಇರುತ್ತೆ, ಇಲ್ಲಿ 3 ಟ್ರಾನ್ಸಾಕ್ಷನಲ್ಲಿ ನಿಮ್ಗೆ ಇನ್ಕ್ಲೂಡಿಂಗ್ ಯಾವ ಸೈಜ್ ಬೇಕಾಗುತ್ತೆ ಕನ್ನಡ ಫಾಂಟು ಅದನ್ನು ಇದನ್ನು ಈ ಥರ ಅಡ್ಜಸ್ಟ್ ಮಾಡ್ಕೊಳ್ರಿ. ಓಕೆನಾ, ಮಾಡ್ಕೊಂಡಾದ್ಮೇಲೆ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ನಾನು ಪ್ರಾಜೆಕ್ಟ್ನ ಕೊಟ್ಟಿರ್ತೀನಿ ಅಂತ ಹೇಳಿದಲ್ವಾ, ಆ ಒಂದು ಪ್ರಾಜೆಕ್ಟ್ನ ನಾನು ಓಪನ್ ಮಾಡ್ಕೊಳ್ತೀನಿ. ಓಕೆನಾ, ಓಪನ್ ಮಾಡ್ಕೊಂಡಾಗ ಅದು ಈ ರೀತಿ ಇರುತ್ತೆ. ಜಸ್ಟ್ ಆ ಒಂದು ಫಾಂಟ್ ಇಲ್ಲಿ ಕೆಳಗಡೆ ಆ ಟೆಸ್ಟ್ನ ಕ್ಲಿಕ್ ಮಾಡ್ಕೊಂಡು ಎಫರ್ಟ್ಸ್ಗೆ ಹೋಗಿ ಇಲ್ಲಿ 3 ಡಾಟ್ಸ್ ಕೊಟ್ಟು ಕಾಪಿ ಮಾಡ್ಕೊಳ್ರಿ ಟೆಸ್ಟ್ ಎಫರ್ಟ್ನ. ಸೊ ಬ್ಯಾಕ್ ಬಂದುಬಿಟ್ಟು ಸೊ ಈಗ ಮಾಡ್ತಿರುವಂಥ ಪ್ರಾಜೆಕ್ಟ್ನಲ್ಲಿ ಜಸ್ಟ್ ಏನು ಮಾಡಿರಿ, ಆ ಒಂದು ಟೆಸ್ಟ್ನ ಕ್ಲಿಕ್ ಮಾಡಿಕೊಂಡು ಎಫರ್ಟ್ಸ್ಗೆ ಹೋಗಿ 3 ಡಾಟ್ಸ್ ಕೊಟ್ಟು ಪೇಸ್ಟ್ ಮಾಡ್ಕೊಳ್ರಿ. ಸೊ ಈಗ ನಿಮಗೆ ನೋಡೋದಕ್ಕೆ ಈ ರೀತಿ ಸಿಂಪಲ್ ಆಗಿ ಆಗುತ್ತೆ. ನೆಕ್ಸ್ಟ್ ಲಿರಿಕ್ಸ್ ಏನು ಮಾಡ್ತಾರೆ, ಜಸ್ಟ್ ಇದನ್ನು ಕಾಪಿ ಮಾಡ್ಕೊಳ್ರಿ. ನೆಕ್ಸ್ಟ್ ಲಿರಿಕ್ಸ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡ್ಕೊಳ್ರಿ, ಇಲ್ಲಿ ಸ್ಟಾರ್ಟ್ ಆಗ್ತದೆ. ಜಸ್ಟ್ ಪೇಸ್ಟ್ ಮಾಡಿ ಸೊ ಇದನ್ನು ಎಡಿಟ್ ಟೆಸ್ಟ್ನ ಕೊಟ್ಕೊಂಡು ಇದನ್ನು ರಬ್ ಮಾಡ್ಕೊಳ್ರಿ. ಓಕೆನಾ, ರಬ್ ಮಾಡ್ಕೊಂಡಾದ್ಮೇಲೆ ಸೀದಾ ಗೂಗಲ್ ಓಪನ್ ಮಾಡ್ಕೊಳ್ರಿ. ನಾನು ತೋರಿಸೋದಲ್ಲ, ಹೇಳಿದ್ನಲ್ಲ ಗೂಗಲಲ್ಲಿ. ಓಕೆನಾ, ಗೂಗಲಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ಸಂಖ್ಯೆ ಆಸ್ಕಿ ಅಂತ ವೆಬ್ಸೈಟ್ ಇರುತ್ತಲ್ವ, ಸೊ ಅಲ್ಲಿ ಕಾಪಿ ಮಾಡ್ಕೊಂಡಿರೋದನ್ನು ಇದನ್ನು ಕಾಪಿ ಮಾಡಿಕೊಂಡು ಸೀದಾ ವಾಪಸ್ ಬಂದು ಇಲ್ಲಿ ಪೇಸ್ಟ್ ಮಾಡಿರಿ. ಆ್ಯಸ್ ಇಟ್ ಈಸ್ ಸೇಮ್ ಎಲ್ಲ ಇದೇ ರೀತಿಯಾಗಿ ಕಂಪಲ್ಸರಿ ಆಗಿ ಮಾಡಿರಿ. ಸ್ವಲ್ಪ ಅಡ್ಜಸ್ಟ್ ಅನ್ನೋದು ಕಮ್ಮಿ ಆಯಿತು ಅಂತಂದರೆ ಇದನ್ನು ಈ ಥರ ಕೆಳಗಡೆ ತೊಗೊಂಬನ್ನಿ, ಕೆಳಗಡೆ ತೊಗೊಂಬಂದ್ಬಿಟ್ಟು ರನ್ ಕೊಟ್ಕೊಂಡು ಇದನ್ನು ಈ ಥರ ಮಿಡ್ಲಲ್ಲಿ ತೊಗೊಂಬನ್ನಿ ಕೈಯಿಂದಲೇ. ಓಕೆನಾ, ತೊಗೊಂಬಂದ್ಮೇಲೆ ಈ ರೀತಿ ಇರುತ್ತೆ. ಸಿಂಪಲಾಗಿ ಆ್ಯಸ್ ಇಟ್ ಈಸ್ ಸೇಮ್ ಎಲ್ಲವನ್ನು ಕಾಪಿ ಪೇಸ್ಟ್ ಮಾಡಿಕೊಂಡು ಅಲ್ಲಿ ರಬ್ ಮಾಡ್ಕೊಂಡು ಎಡಿಟ್ನ ನೀಟಾಗಿ ಮಾಡ್ಕೊಳ್ರಿ. ಮತ್ತು ನಿಮಗೆ ಇನ್ನೊಂದು ಟೆಂಪ್ಲೇಟ್ನ ಕೊಟ್ಟಿದ್ದೀನಿ ನಾನು, ಸೊ ಲೈಂಡಿಂಗ್ ಕಾಣಿಸ್ತಾ ಇರ್ಬೋದು. ಸೊ ಅದನ್ನು ಕಾಪಿ ಮಾಡಿಕೊಂಡು ಸೊ ಇಲ್ಲಿ ಒಂದು ಟೆಂಪ್ಲೇಟ್ ಇರುತ್ತೆ, ಜಸ್ಟ್ ಇದನ್ನು ಕಾಪಿ ಲೇಯರ್ ಮಾಡಿಕೊಂಡು ಬ್ಯಾಕ್ ಹೋಗಿ ಬ್ಯಾಕ್ ಬಂದಾದ್ಮೇಲೆ ಈ ಮಾಡ್ತಿರುವಂಥ ಟೆಂಪ್ಲೇಟಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಹಾಂ, ಇಲ್ಲಿ ನೋಡಿ ಪ್ಲೇಸ್ ಮಾಡಿ ಈ ರೀತಿ ನೀಟಾಗಿ ಅದು ಲೈಟ್ ಬರೋ ರೀತಿ ಕಾಣಿಸ್ತಾ ಇರುತ್ತೆ. ಜಸ್ಟ್ ಸೀದಾ ಎಕ್ಸ್ಪೋರ್ಟ್ ಕೊಟ್ಟುಕೊಂಡು ಸೇವ್ ಮಾಡ್ಕೊಳ್ಳಿ ಅಷ್ಟೇ ಗಾಯ್ಸ್.